ಪ್ರಶ್ನೆಯನ್ನು ಮುಂದಿಟ್ಟೆ. ಆದರೆ ಪ್ರಶ್ನೆ ಎಷ್ಟು ಸರಳವು, ಅದಕ್ಕೆ ಉತ್ತರವನ್ನು ಕೊಡುವಲ್ಲಿ ಅಷ್ಟೇ ಜಟಿಲತೆಯು. ಹೌದೇ, ಸುಲಭದ ಪ್ರಶ್ನೆ. ನಾ ಆರಾಧಿಸುವ ದೇವರು ಹೇಗಿದ್ದಾನೆ ಹೇಳು. ಹೌದು, ನಾ ಹೇಗೆಂದು ಹೇಳಿ ಆ ದೇವರ ಸ್ವರೂಪ. ಈ ಪ್ರಪಂಚದಲ್ಲಿ ಭಿನ್ನ ಭಿನ್ನವಾದಂತಹ ಸೃಷ್ಟಿಯನ್ನು ನಾವು ಕಾಣುತ್ತೇವೆ. ಒಂದೊಂದು ವೃಕ್ಷಕ್ಕೂ, ಒಂದೊಂದು ಲತೆಗೂ, ಒಂದೊಂದು ಗುಲ್ಮಕ್ಕೂ ಪ್ರತ್ಯೇಕ ಪ್ರತ್ಯೇಕವಾದ ಹೆಸರಿನಿಂದ ನಾವು ಗುರುತಿಸ್ತೇವೆ. ಗುರುತಿಸಿಕೊಳ್ಳಿಕ್ಕೆ ಆಗ್ತದೆ. ಮಾಮರ ಅಂದ್ರೆ ಹೇಗೆ, ಮಾವಿನ ಮರವನ್ನು ನೋಡಿ ಅನುಭವಿದ್ದವನಿಗೆ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮರವನ್ನೇ ತೋರಿಸಬೇಕಾದ ಅವಶ್ಯಕತೆ ಇದೆ. ಹೌದು, ಬೇಡ. ಒಂದು ಅಶ್ವತ್ಥದ ವೃಕ್ಷ ಅಂದ್ರೆ ಹೇಗೆ, ಅಶ್ವತ್ಥ ವೃಕ್ಷವನ್ನು ನೋಡಿ ಪೂರ್ವ ಕಲ್ಪನೆ ಇದ್ದವನಿಗೆ ಅಶ್ವತ್ಥ ವೃಕ್ಷ ಅಂತ ಹೇಳಿದ ತಕ್ಷಣ ಗೊತ್ತಾಗ್ತದೆ ಅರ್ಥವಾಗಿ. ಹೌದು, ಬೇಡ. ಶಬರಿ ಅಂದ್ರೆ ಹೇಗೆ, ಈಗ ನಮ್ಮ ಆಶ್ರಮದ ಪರಿಸರದಲ್ಲಿ ಇದ್ದವರಿಗೆಲ್ಲೂ ಗೊತ್ತಾಗ ಶಬರಿ ಅಂದ್ರೆ ಹೀಗೆ ಶಬರಿ ಅಂತ ಹೇಳ್ತಾರೆ. ಮತಂಗ ಋಷಿ ಅಂದ್ರೆ ಹೇಗೆ, ಹೀಗೆ ಒಂದು ಹಾರವನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಯಾವುದನ್ನು ನಾವು ಕಣ್ಣಿಂದ ಕಂಡು ಒಂದು ಸ್ಪಷ್ಟವಾದ ಆಕಾರ ಸ್ವರೂಪವನ್ನು ನಿರ್ಣಯಿಸಿ ಗುರುತಿಸಿಕೊಳ್ಳಬಲ್ಲೆವೋ ಅಂತಹದರ ಆಕಾರ ಹೀಗೆ, ಸ್ವರೂಪ ಹೀಗೆ ನಮಗೆ ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಯಾವುದನ್ನು ನಾವು ಕಣ್ಣಿಂದ ಕಂಡು ಅಳೆಯುವುದಕ್ಕೋ ಗುರುತಿಸುವುದಕ್ಕೋ ನಾವು ಸಮರ್ಥರಲ್ಲವೋ ಅಂತಹದನ್ನು ಇಂತಹದೇ ರೂಪವನ್ನು ಹಾಗೆ ಗುರುತಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ನಮ್ಮ ಮನಸಂಸ್ಕಾರಕ್ಕೆ ಅನುಗುಣವಾಗಿ ಭಗವಂತನಿಂದ ಸೃಷ್ಟವಾದಂತಹ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ದೇವತಾಂಶ ಸರಿ, ಆ ಸಂಸ್ಕಾರ ನಮ್ಮ ಈ ಮಣ್ಣಿನದ್ದು, ಅದನ್ನು ನಾವು ಅಲ್ಲಗಳಿಯುವುದಕ್ಕಿಲ್ಲ. ಆದ್ದರಿಂದಲೇ ಹರಿಯುವ ನೀರು ನಮಗೆ ದೇವರು, ಹರಿಯುವ ಬೆಂಕಿಯೂ ನಮಗೆ ದೇವರು, ಬೀಸುವಂತಹ ಗಾಳಿಯೂ ನಮಗೆ ದೇವರು, ಆಚಾದಿಸಿದಂತಹ ಆಕಾಶವೂ ನಮಗೆ ದೇವರು, ನಿತ್ಯ ನೆಲವೂ ನಮಗೆ ದೇವರು. ಇದನ್ನು ಆರಾಧ್ಯ ಭಾವದಿಂದ ನಾವು ಯಾವತ್ತೂ ಕಾಣ್ತೇವೆ. ಯಾಕೆ? ಪ್ರಪಂಚವೆಲ್ಲವೂ ಭಗವಂತನದ್ದೇ ಸ್ವರೂಪ. ಆಕಾರ ವಿಕಾರಾದಿಗಳು ಇಲ್ಲದೇ ಇದ್ದ ತತ್ವಕ್ಕೆ ಭಗವಂತ ಅಂತ ಹೇಳ್ತಾರೆ. ಅದಕ್ಕೆ ಆಕಾರವೂ ಇಲ್ಲ, ಆಕಾರ ಇಲ್ಲದೇ ಇರುವುದರಿಂದ ವಿಕಾರವೂ ಇಲ್ಲ. ಆದ್ದರಿಂದಲೇ ಅವನನ್ನು ನಿರಾಕಾರ ಅಂತ ಪ್ರಪಂಚದಲ್ಲಿ ಶಾಸ್ತ್ರಾದಿಗಳು ಗುರುತಿಸ್ತಾರೆ. ನಿರಾಕಾರನಾದವನನ್ನು ನಾನು ತೋರಿಸಿಕೊಡಬೇಕು ಅಂತ ಹೇಳಿದ್ರೆ ಹೇಗೆ ತೋರಿಸುವುದು ಹೇಳು ಮಗ? ಒಂದು ಆಕಾರ ಇದ್ದವನನ್ನಾದ್ರೆ ತೋರಿಸಲಿಕ್ಕೆ ಬರ್ತದೆ. ಹೀಗಿದ್ದವನು ದೇವರು, ನಿರಾಕಾರನಾದವನನ್ನು ತೋರಿಸುವುದ್ರೆ ನಾ ಹೇಗೆ ತೋರಿಸಲಿಕ್ಕಾಗ್ತದೆ? ಹಾಗಾದ್ರೆ ನಾ ಹೇಗೆ ಕಾಣಲು ದೇವರು, ಹೇಗೆ ಕಾಣಲು ದೇವರು? ಕಾಣುವುದಕ್ಕೆ ಆಗುವುದಿಲ್ವ? ಆಗುವುದಿಲ್ವ ಕೇಳಿದ್ರೆ ಆಗುತ್ತೆ. ನಿರಾಕಾರನಾದರೂ ಭಗವಂತನು ಸಾಕಾರನೂ ಹೌದು, ಸಾಕಾರನೂ ನಿರಾಕಾರ, ಎರಡು ಹೌದು. ಏಕಕಾಲದಲ್ಲಿ ಪರಸ್ಪರ ವಿರುದ್ಧವಾದಂತಹ ಎರಡನ್ನೂ ಹೊಂದಿರುವವನು ಭಗವಂತ. ಓಹೋ, ಈಗ ನಮಗಾದರೆ ವಿರುದ್ಧವಾದದ್ದನ್ನು ಏಕಕಾಲದಲ್ಲಿ ಹೊಂದಿರುವುದಕ್ಕೆ ಸಾಧ್ಯ ಆಗುವುದು, ಭಗವಂತನಿಗದು ಸಾಧ್ಯ ಆಗುತ್ತೆ. ಹೌದು, ಆದ್ದರಿಂದ ನಿರಾಕಾರನಾದರೂ ಅವನು ಸಾಕಾರನಿದ್ದಾನೆ. ಅವನನ್ನು ಹಾಗಿದ್ರೆ ಗುರುತಿಸಿಕೊಳ್ಳುವುದು ಹೇಗೆ? ಹೇಗೆ? ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಸ್ವರೂಪದಿಂದ ಭಗವಂತನನ್ನು ಕಾಣುವುದಕ್ಕಾಗಿ ಸಂಕಲ್ಪಿಸಿ ಹೊರಡುತ್ತೇವೆ ಅದೇ ಸ್ವರೂಪದಿಂದಲೇ ನಮ್ಮ ಭಗವಂತ ನಮಗೆ ಕಾಣಿಸಿಕೊಳ್ಳುತ್ತೆ. ಹೌದೇ, ಭಗವಂತನಿಗೆ ಆಕಾರ ಇಲ್ಲ, ಆದರೆ ಭಗವಂತನಿಗೆ ಆಕಾರವನ್ನು ಭಕ್ತರಾದವರುಗಳು ಕಲ್ಪಿಸಬೇಕು. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಅನ್ನುವ ವಾಕ್ಯಕ್ಕಿರುವಂತಹ ವಿವರಣೆ, ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಸ್ಪಷ್ಟವಾದಂತಹ ಸ್ವರೂಪವನ್ನು ಚಿತ್ರಿಸಿಕೊಳ್ಳಬೇಕು. ಗಳಿಗೆಗೊಂದೊಂದಲ್ಲ, ಸ್ಥಿರವಾದ ಚಿತ್ರಣ, ಯಾವ ಕಾಲಕ್ಕೂ ಅದು ಮತ್ತೆ ಬದಲಾಗುವುದಕ್ಕಿಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ಹೇಗೆ ಸಂಕಲ್ಪಿಸ್ತೇವೆ ಅದಕ್ಕನುಗುಣವಾಗಿ ನಾವು ಆರಾಧಿಸುವ ಭಗವಂತ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸ್ತಾನೆ. ಹೌದು, ಯಾಕೆ? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಸರಿಯಾಗಿ ಕಾಣಿಸಿಕೊಳ್ಳುವವನಿಗೆ ಭಗವಂತ ಅಂತ. ಓಹ್, ಹಾಗಾಗಿ ಮಗಳೇ, ನಾ ಕಂಡ ದೇವರನ್ನಾದರೂ ನೀನು ಹೇಗೆ ಕಾಣುತ್ತೀವಿ ಆ ಸ್ವರೂಪದಿಂದ ಅವನು ನಿನಗೆ ಕಾಣಿಸಿಕೊಳ್ತಾನೆ. ಹೌದೇ, ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪದ ಚಿತ್ರವನ್ನು ನೀ ಮಾಡಿ, ಭಗವಂತ ಅಂದ್ರೆ ಹೀಗಿರ್ತಾನೆ, ಆ ಚಿತ್ರವನ್ನು ಸ್ಥಿರವಾಗಿ ಉಳಿಸಿಕೊ, ಅದನ್ನೇ ಅನವರತ ಧ್ಯಾನಿಸುತ್ತಾ ಇರು, ಅದೇ ಸ್ವರೂಪದಿಂದ ಭಗವಂತ ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸ್ತಾನೆ. ನೋಡೋ, ಸಂಕಲ್ಪ ಮಾಡು ನಿನ್ನ ದೇವರನ್ನು. ಜನಕ, ನೀವೇನೋ ಹೇಳಿದ್ದೀನಿ, ನಿನ್ನ ಮನಸ್ಸಿನಲ್ಲಿ ನೀ ಸಂಕಲ್ಪಿಸಿದ ಹಾಗೆ ಭಗವಂತ ನಿನ್ನ ಕಣ್ಣೆದುರು ಕಾಣ ಸಿಗುತ್ತಾನೆ ಎಂಬ ಹಾಗೆ. ಬೇಡರ ಕುಲದಲ್ಲಿ ಹುಟ್ಟಿದವಳು ನಾನು, ಕೇಳು ಜಾತಿಯ, ನನ್ನಿಂದ ಯಾವುದನ್ನಾದರೂ ಅಪೇಕ್ಷಿಸುವುದಕ್ಕೆ ಸಾಧ್ಯವುಂಟೇ ಹೇಳಿ. ನಾನು ಕಲ್ಪಿಸಿದ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಂತಹ ಭಗವಂತ ವ್ಯಾಧನ ರೂಪದಲ್ಲಿದ್ದವನು, ಜಟಾವರ್ಗಧಾರಿಯಾಗಿ ಕೈಯಲ್ಲಿ ಬಿಲ್ಲು ಬಾಣವನ್ನು ಧರಿಸಿದ್ದವನು. ಇದು ನನ್ನ ಸಂಸ್ಕಾರದ ಗುಣ.
ಎಂಬುದನ್ನು ನೀ ಯೋಚಿಸಲಿಲ್ಲ ಅಥವಾ ಕಲ್ಪಿಸುವುದಕ್ಕೆ ನೀನಾದರೂ ಇಲ್ಲಿ ಸ್ವತಂತ್ರ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಎಸಗುವಂತಹ ಕರ್ಮಕ್ಕೆ ಸಾಕ್ಷಿ ರೂಪವಾಗಿ ಭಗವಂತನೇ ಇರ್ತಾನೆ. ಸತ್ಸಂಕಲ್ಪದಿಂದ ನೀ ಮನಸ್ಸಿನಲ್ಲಿ ಒಂದು ಸ್ವರೂಪ ಕಲ್ಪನೆಯನ್ನು ಮಾಡುವ ಕಾಲಕ್ಕೆ ಧನುರ್ಬಾಣಗಳನ್ನು ಧರಿಸಿದ, ಹೌದು, ತಲೆಯಲ್ಲಿ ಜಟೆಯನ್ನು ಸುತ್ತಿದ, ವಲ್ಕಲಗಳನ್ನು ಮೈ ಉಟ್ಟ, ಒಂದು ಸ್ವರೂಪವನ್ನು ನೀ ಕಲ್ಪಿಸಿಕೊಳ್ಳುವ ಸ್ಥಿತಿ ಬಂದ. ನೀನದಕ್ಕೆ ಕಾರಣ ಕಂಡುಕೊಂಡದ್ದು ಹೇಗೆ? ನಿನಗಿರುವ ಪೂರ್ವ ಸಂಸ್ಕಾರ. ಆ ಸಂಸ್ಕಾರದಿಂದಲೇ ಶಬರಕುಲದಲ್ಲಿ ಸಂಜರಿಸಿದವರು. ಹೌದು, ಶಬರಕುಲದಲ್ಲಿ ಸಂಜರಿಸಿ ನೀನು ಬದುಕಿದ್ದು ಎಷ್ಟು ವರ್ಷ ಮೊದಲೇ ಹೇಳು? ಅದು ಹೌದು, ಸ್ವಲ್ಪವೇ ವರ್ಷ. ಅದಕ್ಕಿಂತ ಹೆಚ್ಚು ವರ್ಷ ಈಗ ಮುನಿ ಆಶ್ರಮದಲ್ಲೇ ಅಲ್ವ ನೀನು ಕಳೆದ? ಖಂಡಿತ. ನಿನಗೆ ನಿನ್ನ ದೇವರನ್ನು ಮತಂಗ ಋಷಿಯಾಗಿ ಒಂದು ಕಲ್ಪಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗಿಲ್ಲ? ನನಗೇನು ಗೊತ್ತು, ನಾನು ಕಲ್ಪಿಸಿದಾಗ ಹಾಗೇ ಕಂಡ ದೇವರು. ಹಾಗಲ್ಲ ಮಗಳೇ, ಅದರ ಅರ್ಥ ಏನು? ಏನು? ಭಗವಂತ ಆ ಸ್ವರೂಪದಿಂದ ಈ ಭೂಮಿಯಲ್ಲಿ ಚಲಿಸುವುದಕ್ಕೆ ನಿರ್ಣಯ ಮಾಡಿದ್ದಾನೆ. ಹೌದೆ. ಆದ್ದರಿಂದಲೇ ನಿನಗೆ ಅಂತಹ ಒಂದು ಸ್ವರೂಪ ಮನಸ್ಸಿನಲ್ಲಿ ಕಲ್ಪಿತವಾಗಿ ಭಗವಂತ ಅವನಿಗೆ ಬೇಕಾದ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ನೀನು ಯಾಕೆ ಹಂಬಲಿಸಬೇಕು? ನಮಗೆ ಅವ ಶಬರ ರೂಪದಿಂದ ಬಂದರೆ ಅಥವಾ ಸುರಸುಂದರನಾಗಿ ಕಾಣಿಸಿಕೊಂಡರೆ ನಾವು ಅವನ ರೂಪವನ್ನಲ್ಲ ಕಾಣಬೇಕಾದದ್ದು. ಆ ಸ್ವರೂಪದಲ್ಲಿ ನಾವು ಒಂದಾಗಬಹುದಾದಂತಹ ಒಂದು ಅವಕಾಶಕ್ಕಾಗಿ ಮಾತ್ರ ನಾವು ಧ್ಯಾನಿಸಬೇಕಾದದ್ದು. ಆದ್ದರಿಂದ ಅದೇ ಸ್ವರೂಪವನ್ನೇ ಧ್ಯಾನಿಸು. ಸರಿ, ಒಂದಲ್ಲ ಒಂದು ಇದೇ ಪ್ರದೇಶದ ಅವಧಿ ಎಷ್ಟು ಅಂತ ನಾ ಹೇಳಲಾರೆ. ಆಗಿ ಆ ಭಗವಂತನ ದರ್ಶನ ನನಗಾಗಿ ಆತ್ಮೋದ್ಧಾರವನ್ನು ಹೊಂದುವಂತಹ ಅವಕಾಶ ನನಗೆ ಸಿದ್ಧವಾಗುತ್ತದೆ. ಇನ್ನು ನಾನು ದೇಹ ಸಹಿತವಾಗಿ ಉಳಿಯುವಂತಹ ನಿರ್ಣಯವಿಲ್ಲ. ಈ ದೇಹದಲ್ಲಿ ಸ್ಥಿತವಾದಂತಹ ನನ್ನ ಆತ್ಮಜ್ಯೋತಿ ಪರಮಾತ್ಮನಲ್ಲಿ ಲೀನವಾಗಬೇಕು. ನಾನೇ ಸಿದ್ಧಪಡಿಸಿದ ಪಂಪಾ ಸರೋವರದಲ್ಲಿ ಸ್ನಾನವನ್ನು ಪೂರೈಸಿ, ಅಂದರೆ ಅದಕ್ಕಿಂತ ಸರೋವರ ಅಲ್ಲ, ಸಪ್ತ ಸಾಗರಗಳ ತೀರ್ಥವೂ ಸನ್ನಿಹಿತವಾದಂತಹ ಪ್ರದೇಶ. ಸರಿ, ನೀನೇ ನಿತ್ಯ ಕಾಣುತ್ತಾ ಇದೆಯಲ್ಲ, ಸಪ್ತ ಸಾಗರಗಳಿಗೆ ತೆರಳಿ ಸ್ನಾನವನ್ನು ಮಾಡುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ನನ್ನ ಸಂಕಲ್ಪ ಮಾತ್ರದಿಂದ ಆ ಪಂಪಾ ಸರೋವರದಲ್ಲಿ ಸಪ್ತ ಸಾಗರಗಳ ತೀರ್ಥ ಸನ್ನಿಹಿತವಾಗಿದೆ. ನಿತ್ಯವೂ ನಾನಲ್ಲಿ ಮಿಂಗು, ಅಲ್ಲೇ ಮರದ ರೆಪ್ಪೆಗಳಲ್ಲಿ ಒಣಗುವುದಕ್ಕೆ ಹಾಕಿದಂತಹ ನನ್ನ ನಾರು ಬಟ್ಟೆಗಳು ನೋಡಿ ಇಂದಿಗೂ ಒಣಗದೆ ಹಸಿ ಹಸಿಯಾಗಿ ಹಾಗೆ ಆ ಪಂಪಾ ಸರೋವರದಲ್ಲಿ ಸ್ನಾನವನ್ನು ಪೂರೈಸಿ ಯೋಗಾರೂಢನಾಗಿ ಸಮಾಧಿ ಸ್ಥಿತಿಯಲ್ಲಿ ನನ್ನ ಅಂತಸ್ಥವಾದಂತಹ ಪ್ರಾಣಸ್ವರೂಪವನ್ನು ಸಹಸ್ರಾರದ ಮೂಲಕವಾಗಿ ಪರಮಾತ್ಮನಲ್ಲಿಗೆ ಸೇರಿಸಿಕೊಳ್ಳುವಂತಹ ಯೋಗ ಸಮಾಧಿಗನಾಗಿ ಆಗ್ತೇನೆ. ಯಾವಾಗ ಈ ದೇಹ ನಿಶ್ಚಲವಾಗ್ತದೆ ಆಮೇಲೆ ನೀನು ಇವರು ಶಿಷ್ಯರು ಸೇರಿ ದೇಹಕ್ಕಾಗಬೇಕಾದಂತಹ ಸಂಸ್ಕಾರವೊಂದನ್ನು ಮಾಡಿ. ಮಗಳೇ, ಜನಕ, ಮತಂಗ ಋಷಿ ಆಶ್ರಮದಲ್ಲಿ ನೀ ಬೆಳೆದು ಮದುವೆ ಮಾಡ್ತೇನೆಂದರೆ ಮದುವೆ ಬೇಡ ಅನ್ನುವಂತಹ ನಿರ್ಣಯಕ್ಕೆ ಬಂದೆ. ಹೌದು, ಜೀವಮಾನ ಪೂರ್ತಿ ಕನ್ನೆಯಾಗಿ ಉಳಿಯುವಂತಹ ನಿರ್ಣಯಕ್ಕೆ ಬಂದಿದ್ದೆ. ಅದಕ್ಕಾರ್ಥಕ್ಕಾದರೆ ಇಲ್ಲೇ ಹುಟ್ಟು, ನಿನ್ನ ಹುಟ್ಟಿಗೆ ಕಾರಣವಾಗಿ ನಾಮಂತ್ರಿಸಿದ ಚೂತಫಲವೇ ಇರುವುದರಿಂದ ಇಲ್ಲಿಗೆ ಸೇರಬೇಕಾದವರು ಇಲ್ಲಿಗೆ ಬಂದು ಸೇರಿದ್ದಿ, ಮುಂದೆ ಇಲ್ಲಿಂದಲೇ ಸೇರಬೇಕಾದಲ್ಲಿಗೆ ಹೋಗಬೇಕಾದ ಮಾತಂಗ ಕನ್ಯೆಯಾಗಿಯೇ ಹುಟ್ಟಿ. ಹಾಗೆ ನಿನ್ನ ಇಷ್ಟಾರ್ಥ